ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ. ತುಲಾರಾಶಿ, ತುಲಾಲಗ್ನ, ಮೇ ತಿಂಗಳ ರಾಶಿ ಭವಿಷ್ಯ, ತುಲಾರಾಶಿಗೆ ಯಾವ ರೀತಿ ಇರುತ್ತೆ ನೋಡಿ. ಬರುವಂತಹ ತಿಂಗಳು ತುಲಾರಾಶಿಗೆ ತುಂಬ ಉತ್ತಮವಾದಂಥ ಫಲಗಳನ್ನು ನಾವು ನಿರೀಕ್ಷಣೆ ಮಾಡ್ಬೋದು. ಮುಖ್ಯವಾಗಿ ನಾಲ್ಕು ಗ್ರಹಗಳ ಸಂಯೋಗ ಸಪ್ತಮ ಸ್ಥಾನದಲ್ಲಿ, ನಿಮಗೆ ಹಾಗೆ ಸಂಪೂರ್ಣವಾದಂತಹ ಗುರುಬಲ ಕೂಡ ಇದೆ. ಗುರು, ರವಿ, ರಾಹು ಮತ್ತು ಬುಧ, ಈ ನಾಲ್ಕು ಗ್ರಹಗಳ ಸಂಯೋಗ ಸಪ್ತಮ ಸ್ಥಾನದಲ್ಲಿ ಆಗ್ತಿರೋದ್ರಿಂದ ತುಂಬ ಉತ್ತಮವಾದಂತಹ ಒಂದು ಫಲಗಳನ್ನು ನೀವು ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಇದರ ಜೊತೆಗೆ ಶುಕ್ರ ಲಗ್ನಾಧಿಪತಿ ನಿಮ್ಮ ಭಾಗ್ಯ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ದೈವ ಬಲ, ದೇವರ ಅನುಗ್ರಹ, ಕೈಗೆಟಕುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ಬೋದು. ಜೊತೆಗೆ ಮಂಗಳನ ಜೊತೆ ಯುತಿ ಇದೆ ಅಂದರೆ ನಿಮಗೆ ಧನಾಧಿಪತಿ ಭಾಗ್ಯ ಸ್ಥಾನದಿಂದ ಸಂಚಾರ ಆಗಿರೋದ್ರಿಂದ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಲಕ್ಕನ್ನು ನೋಡುವಂತಹ ತಿಂಗಳಾಗಿರುತ್ತೆ. ಜೊತೆಗೆ ಪಂಚಮದಲ್ಲಿ ಶನಿಶ್ಚರ, ಪಂಚಮದ ಶನಿ ಪ್ರಭಾವ ತುಲಾರಾಶಿಯವರಿಗೆ ಸ್ವಲ್ಪ ಕಮ್ಮಿ, ಆದರೂ ಕೂಡ ಪಂಚಮಾಧಿಪತಿ ಪಂಚಮದಲ್ಲಿರೋದ್ರಿಂದ ಲಕ್ ಫ್ಯಾಕ್ಟರು ಮತ್ತು ನಿಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡುವಂಥ ಅವಕಾಶಗಳಿಗೆ ಬರುವಂತಹ ತಿಂಗಳಿದೆ. ಆದರೆ ಕೇತು ಯಥಾಸ್ಥಿತಿ ನಿಮ್ಮ ರಾಶಿ ಲಗ್ನದಿಂದ ಸಂಚಾರ ಇರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಆತಂಕ, ಭಯ ಮತ್ತು ಒಂದು ರೀತಿಯಲ್ಲಿ ಸೆಲ್ಫ್ ಕಾನ್ಫಿಡೆನ್ಸಲ್ಲಿ ಏರಿತವನ್ನು ನೋಡ್ಬೋದು. ಆದರೆ ಈ ಬರುವಂತಹ ತಿಂಗಳಲ್ಲಿ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ನೋಡಿ. ಬರುವಂತಹ ತಿಂಗಳಲ್ಲಿ ಹಣಕಾಸಿನ ಸ್ಥಿತಿ ನಿಮಗೆ ವೃದ್ಧಿ ಆಗ್ತಾ ಹೋಗುತ್ತೆ. ಯಾಕಂದರೆ ಮುಖ್ಯವಾಗಿ ಗುರುವಿನ ಬಲ ಇರುವುದರಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಅದ್ಭುತವಾದಂತಹ ಫಲವನ್ನು ನೋಡ್ಬೋದು. ಗುರು ನಿಮ್ಮ ರಾಶಿ ಮತ್ತು ಲಗ್ನವನ್ನು ನೋಡ್ತಾನೆ, ನಿಮ್ಮ ಲಾಭ ಸ್ಥಾನವನ್ನು ನೋಡ್ತಾನೆ, ಮತ್ತು ನಿಮ್ಮ ಒಂದು ತೃತೀಯ ಸ್ಥಾನವನ್ನು ನೋಡ್ತಾನೆ. ಇವೆಲ್ಲ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ನಿಮಗೆ ವೃದ್ಧಿ ಆಗ್ತಾ ಹೋಗುತ್ತೆ. ತುಂಬಾ ಉತ್ತಮವಾದಂತಹ ಯೋಚನೆಗಳು ಆಗಿರ್ಬೋದು, ಯಾವುದೇ ಒಂದು ಪ್ಲ್ಯಾನಿಂಗ್ ಆಗಿರ್ಬೋದು, ಕೆಲಸ ಕಾರ್ಯಗಳನ್ನು ಪಾಸಿಟಿವಿಟಿಯಲ್ಲಿ ತಗೊಂಡು ಹೋಗುವಂಥ ಸಾಮರ್ಥ್ಯ ಮತ್ತು ಇಂಟೆಲಿಜೆಂಟ್ ಯೋಚನೆಗಳಿರುತ್ತೆ. ಸೊ ಹಾಗಾಗಿ ಸೆಲ್ಫ್ ಕಾನ್ಫಿಡೆನ್ಸಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಟ್ಯಾಲೆಂಟನ್ನು ಇಂಪ್ಲಿಮೆಂಟ್ ಮಾಡುವಂಥ ಅವಕಾಶಗಳು. ಎರಡನೇದಾಗಿ ನೋಡಿ, ಗುರು ತೃತೀಯಾಧಿಪತಿ ಮತ್ತು ಸಪ್ತಮ ಸ್ಥಾನದಲ್ಲಿ ಲಾಭಾಧಿಪತಿ ಜೊತೆಗಿರೋದ್ರಿಂದ ಹೊಸ ವ್ಯಾಪಾರ ವ್ಯವಹಾರಗಳು, ಒಪ್ಪಂದಗಳಾಗಿರ್ಬೋದು, ಹೊಸ ಅಗ್ರಿಮೆಂಟ್ ಆಗಿರ್ಬೋದು, ಹೊಸ ಪ್ರೊಜೆಕ್ಟು ದೂರದರ್ಶನದಿಂದ ಮಾಡಿದಂಥದ್ದಾಗಿರ್ಬೋದು, ವಿದೇಶದಿಂದ ಆಗಿರ್ಬೋದು, ಸುಮಾರಷ್ಟು ವಿಷಯಗಳಲ್ಲಿ ನಿಮಗೆ ಹೊಸ ಒಪ್ಪಂದ ಅಗ್ರಿಮೆಂಟ್ ಆಗುವಂಥ ಅವಕಾಶಗಳಿಗೆ ಬರುವಂಥ ತಿಂಗಳಲ್ಲಿ ತುಲಾರಾಶಿ, ತುಲಾ ಲಗ್ನದ ನೋಡ್ಬೋದು. ಜೊತೆಗೆ ರಾಹು ಇದ್ದಾನೆ, ರಾಹು ಅಂದರೆ ಕುಟಿಲ ಬುದ್ಧಿ, ನಿಮ್ಮ ಒಂದು ಡಿಪ್ಲೊಮ್ಯಾಟಿಕ್ ಅಪ್ರೋಚ್ ಇರುತ್ತೆ, ಅದರಿಂದ ಲಾಭ ಮಾಡೋದು. ಬುಧ ಇದ್ದಾನೆ, ಇನ್ವೆಸ್ಟ್ಮೆಂಟ್ ಕೂಡ ಸಿಗುವಂತಹ ಸಾಧ್ಯತೆ, ಭಾಗ್ಯಾಧಿಪತಿ ಲಕ್ ಫ್ಯಾಕ್ಟರ್ ಕೂಡ ನಿಮಗಿರುತ್ತೆ. ರವಿ ಮತ್ತು ಗುರು ಇರುವುದರಿಂದ, ಯುತಿ ಇರೋದರಿಂದ ನಿಮಗೆ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅದರಿಂದ ಸಹಕಾರ, ಸಪೋರ್ಟ್, ಅವರ ಒಂದು ಮಿತ್ರತ್ವ ಮಾಡುವಂಥ ಅವಕಾಶಗಳಿರುತ್ತೆ. ಹಾಗಾಗಿ ತುಂಬ ಅದ್ಭುತವಾದಂಥ ಫಲ ತುಲಾರಾಶಿ, ತುಲಾ ಲಗ್ನದ ನೋಡ್ಬೋದು. ಜೊತೆಗೆ ತುಂಬ ಉತ್ತಮವಾದದ್ದು ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದರೆ ನೋಡಿ, ಯಾರಿಗೆ ಈ ಕಮ್ಯುನಿಕೇಷನ್ನು ಮಾರ್ಕೆಟಿಂಗ್ನಲ್ಲಿ ಇರ್ತಾರೋ, ಮೀಡಿಯಾಗೆ ಸಂಬಂಧಪಟ್ಟಂಥದ್ದಿರ್ತಾರೋ, ಮತ್ತು ಡಿಸ್ಟ್ರಿಬ್ಯೂಷನ್ನಲ್ಲಿ ಇರ್ತಾರೋ, ಯಾರು ತಮ್ಮ ನಾಲೆಜನ್ನು ಸೇರಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಮುಖ್ಯವಾಗಿ ಬ್ರೋಕರ್, ಯಾರು ಬ್ರೋಕರ್ಸ್ ಇರ್ತಾರೋ ಅವರಿಗೆ ತುಂಬ ಉತ್ತಮವಾದಂತಹ ಲಾಭ, ಆದಾಯ ಮತ್ತು ಒಂದು ರೀತಿಯ ಎಲ್ಲ ಕೆಲಸ ನಿಂತ ಕೆಲಸ ಕಾರ್ಯಗಳಿಂದ ಯಶಸ್ಸು ಪಡೆಯುವಂಥ ಅವಕಾಶಗಳಿದೆ. ಶನಿಶ್ಚರ ಪಂಚಮ ಸ್ಥಾನದಿಂದ ಸಪ್ತಮ ಸ್ಥಾನವನ್ನು ದೃಷ್ಟಿ ನೋಡ್ತಿರೋದ್ರಿಂದ ಒಂದು ಅದ್ಭುತವಾದಂತಹ ಯೋಗ ಅಂದರೆ ನಿಮ್ಮ ಒಂದು ಸ್ವಂತದ ಒಂದು ಟ್ಯಾಲೆಂಟನ್ನು ನೀವು ಪ್ರದರ್ಶನ ಮಾಡುವಂಥದ್ದು. ಜೊತೆಗೆ ಯಾರು ಪಂಚಮಾಧಿಪತಿ ಸಪ್ತಮದ ಮೇಲೆ ದೃಷ್ಟಿ ಪಡ್ತಾನೋ, ನಿಮ್ಮ ಇಷ್ಟಾರ್ಥಗಳಾಗಿರ್ಬೋದು, ಪ್ರೇಮ ವಿವಾಹಗಳಾಗಿರ್ಬೋದು, ಇಷ್ಟಪಟ್ಟರ ಜೊತೆಗೆ ನೀವು ಒಂದು ಮದುವೆ ಮಾಡಿಕೊಳ್ಳುವಂತಹ ಅವಕಾಶಗಳು ಮತ್ತು ಅದು ಸಕ್ಸಸ್ ಕೂಡ ಆಗುವಂತಹ ಯೋಗ ಇದೆ ಈ ಬರುವಂತಹ ತಿಂಗಳು. ಅದು ಮೊದಲನೇ ಹಂತದಲ್ಲಿ. ರವಿ ಯಾವಾಗ ಅಷ್ಟಮಕ್ಕೆ ಹೋಗ್ತಾನೆ ಆವಾಗ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ರವಿ, ರಾಹು, ಬುಧ, ಗುರು ಈ ನಾಲ್ಕು ಗ್ರಹಗಳ ಸಂಯೋಗ ಅದ್ಭುತವಾದಂತಹ ಫಲವನ್ನು ಕೊಡುತ್ತೆ. ಜೊತೆಗೆ ನಿಮಗೆ ನಿಮ್ಮ ಒಂದು ಪೈಪೋಟಿ ಮತ್ತು ನಿಮಗೆ ಎದುರಿನ ವ್ಯಕ್ತಿಯ ಜೊತೆಗೆ ಯಾರು ನಿಮ್ಮ ಜೊತೆಗೆ ವಿರೋಧಿಗಳಿರ್ತಾರೋ ಅವರ ಜೊತೆಗೆ ಮಿತ್ರತ್ವ ಆಗಿ ಅವರಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಒಂದು ರಾಜಸಂಧಾನ, ಮಾತುಕತೆಗಳಿಂದ ಅನುಕೂಲ ಆಗುವಂಥ ಯೋಗಗಳು, ಮದುವೆ ಯೋಗಗಳು ಕೂಡ ಗುರು ಸಪ್ತಮದಲ್ಲಿ ಬಂದಾಗ ನಿಶ್ಚಿತವಾಗಿ ಮದುವೆ ಆಗುವಂಥ ಅವಕಾಶಗಳು. ಯಾರು ಇಂಟರ್ಕ್ಯಾಸ್ಟ್ ಆಗಿರ್ಬೋದು ಮತ್ತು ತುಂಬಾ ವಿಳಂಬದಿಂದ ವೇಟ್ ಮಾಡಿರ್ತಾರೆ ಮದುವೆ ಆಗಿಲ್ಲ ಅಂತ, ಅಂಥವ್ರಿಗೂ ಕೂಡ ಮದುವೆ ನಿಶ್ಚಿತಾರ್ಥ ಆಗುವಂಥದ್ದಾಗಿರ್ಬೋದು, ಇದೆಲ್ಲ ಕೂಡ ನೋಡುವಂಥ ಅವಕಾಶಗಳಿರುತ್ತೆ. ಜೊತೆಗೆ ನಿಮಗೆ ಭೂಮಿ ಆಗಿರ್ಬೋದು ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಆಗುತ್ತೆ. ಶುಕ್ರ ಭಾಗ್ಯ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಸುಖ ಸೌಕರ್ಯಗಳು, ದೂರದ ಪ್ರಯಾಣಗಳು ಕೂಡ ಅವಕಾಶಗಳಿದೆ. ಯಾಕಂದರೆ ಶುಕ್ರ ಮಂಗಳ ದೂರದ ಪ್ರಯಾಣ ಆಗಿರ್ಬೋದು, ವಿದೇಶ ಪ್ರಯಾಣಗಳಾಗಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಂದುಕೊಂಡಂಥ ಕೆಲಸ ಕಾರ್ಯಗಳಿಗೆ ಯಶಸ್ಸು ಮಾಡುವಂಥ ಸಾಮರ್ಥ್ಯ ಆಗಿರ್ಬೋದು, ಇಷ್ಟು ದಿವಸ ನೀವು ಮಾಡುವಂಥ ಪ್ರಯತ್ನದಲ್ಲಾಗಿರ್ಬೋದು, ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಓಡಾಡ್ತಿದ್ದಿರ್ಬೋದು, ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಏರಿಳಿತ ನೋಡ್ತಿದ್ರಿ, ಆದರೆ ಈವಾಗ ಅದರಿಂದ ಲಾಭ ಪಡೆಯುವಂಥದ್ದಾಗಿರ್ಬೋದು, ಅದರಿಂದ ಅನುಕೂಲಗಳನ್ನು ತಗೊಳ್ಳುವಂಥ ಅವಕಾಶಗಳಿದೆ. ಜೊತೆಗೆ ಶುಕ್ರ ಅಷ್ಟಮಾಧಿಪತಿಯಾಗೂ ಕೂಡ ಭಾಗ್ಯದಲ್ಲಿರೋದ್ರಿಂದ ನಿಂತ ಕೆಲಸ ಕಾರ್ಯಗಳೆಲ್ಲ ಮುಂದೋಗುತ್ತೆ ಮತ್ತು ನಿಮಗೆ ಎದುರಿನ ವ್ಯಕ್ತಿಯಿಂದ ಸಹಾಯ ಹಸ್ತ ಸಿಗುತ್ತೆ. ಇಷ್ಟು ದಿವಸ ನಿಮ್ಮ ಒಂದು ಐಡಿಯಾ ಆಗಿರ್ಬೋದು, ನೀವು ಮಾಡುವಂಥ ವ್ಯಾಪಾರದಲ್ಲಿ ಏರಿಳಿತ, ಗ್ರಾಹಕರಿಂದ ಸ್ವಲ್ಪ ಹಿನ್ನಡೆ ಆಗುವಂಥದ್ದಾಗಿರ್ಬೋದು, ಗ್ರಾಹಕರುಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ.
ಯಾಕಂದರೆ ಗುರು ನಿಮಗೆ ಸಪ್ತಮ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ನಾನಾ ರೀತಿಯ ಒಂದು ಅನುಕೂಲಗಳು ಎದುರಿನ ವ್ಯಕ್ತಿಯಿಂದ ನೋಡುವಂಥ ಸಾಧ್ಯತೆ ಇದೆ. ಜೊತೆಗೆ ಮಂಗಳ ನಿಮಗೆ ದಶಮ ಸ್ಥಾನಕ್ಕೆ ಹೋಗ್ತಾನೆ ಈಚ ಸ್ಥಾನದಲ್ಲಿ. ಇಲ್ಲಿ ಸ್ವಲ್ಪ ವೀಕ್ನೆಸ್ ಇರುತ್ತೆ, ಅಂದರೆ ನೀವು ಮಾಡುವಂಥ ಪ್ರಯತ್ನಗಳೆಲ್ಲ ಈಸಿಯಾಗಿ ಆಗುವಂಥದ್ದು. ಯಾಕಂದರೆ ಮಂಗಳ ವೀಕ್ ಆದರೂ ಕೂಡ ನೀಚಭಂಗ ರಾಜಯೋಗದ ಫಲವನ್ನು ನಾವು ಇಲ್ಲಿ ನಿರೀಕ್ಷೆ ಮಾಡ್ಬೋದು ಮಂಗಳಿಂದ. ಅಂದರೆ ಸರಳವಾಗಿ ಟಫ್ ಇರುವಂಥ ಕೆಲಸ ಕಾರ್ಯಗಳೆಲ್ಲ ಈಸಿಯಾಗಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಬರುತ್ತೆ ದುಡ್ಡು, ಆದರೆ ಅದನ್ನು ಸೇವ್ ಮಾಡುವಂತಹ ಒಂದು ಅವಕಾಶಗಳು ಕಮ್ಮಿ ಇರುತ್ತೆ, ಖರ್ಚುಗಳು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ರವಿ ಎಲ್ಲಿವರೆಗೂ ಸಪ್ತಮ ಸ್ಥಾನದಲ್ಲಿರ್ತಾನೆ, ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಅಂದರೆ ಎದುರಿನ ವ್ಯಕ್ತಿಯಿಂದಾಗಿರ್ಬೋದು, ಸರ್ಕಾರದ ವಿಚಾರದಲ್ಲಿ ಎರಡನೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ದಂಡ ಪೆನಾಲ್ಟಿ ಇಲ್ಲಾಂದರೆ ಯಾವುದಾದ್ರೂ ಡಾಕ್ಯುಮೆಂಟೇಟೆಡ್ ರಿಲೇಟೆಡ್ ನಿಮಗೆ ಸಮಸ್ಯೆಗಳಾಗುವಂಥದ್ದು, ಸರ್ಕಾರ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಬರುವಂಥದ್ದಾಗಿರ್ಬೋದು. ಆದರೂ ಕೂಡ ಅಷ್ಟಮದಲ್ಲಿ ರವಿ ಲಾಭಾಧಿಪತಿಯಾಗಿ ಹೋಗೋದ್ರಿಂದ ಸೀಕ್ರೆಟ್ ದಾರಿಯಿಂದ ಆಗಿರ್ಬೋದು, ನಿಮ್ಮ ಒಂದು ಕಾಂಟ್ಯಾಕ್ಟಿಂದ ಆಗಿರ್ಬೋದು, ನಿಮ್ಮ ಒಂದು ಇನ್ಫ್ಲುಯೆನ್ಸಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಇನ್ಸೂರೆನ್ಸ್ ವಿಚಾರದಲ್ಲಿ ಸ್ವಲ್ಪ ಲಾಭ ಬರುವಂತಹ ಅವಕಾಶಗಳಿದೆ, ಅದರಿಂದ ಇಂಡೈರೆಕ್ಟ್ ಆಗಿ ಲಾಭ ಬರುವಂತಹ ಯೋಗಗಳಿದೆ. ಆದರೆ ನಿಮಗೆ ನಿಮ್ಮ ಬಾಳ ಸಂಗಾತಿ ಜೊತೆಗೆ ವಾದ ವಿವಾದಗಳು ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ, ಸ್ವಲ್ಪ ಈಗೋ ಕ್ಲಾಶಸ್ ಆಗುವಂಥದ್ದು ಇರುತ್ತೆ, ಅದರ ಬಗ್ಗೆ ಸ್ವಲ್ಪ ತಾಳ್ಮೆಯನ್ನು ವಹಿಸ್ಕೋಬೇಕಾಗತ್ತೆ. ಒಟ್ಟಾರೆ ರವಿ ನಿಮಗೆ ಅಷ್ಟಮದಲ್ಲಿ ಹೋದರೂ ಕೂಡ ಸುಮಾರಷ್ಟು ವಿಷಯಗಳಲ್ಲಿ ಅನುಕೂಲಗಳನ್ನು ತಂದುಕೊಡ್ತಾನೆ. ಜೊತೆಗೆ ಮಂಗಳ ನಿಮಗೆ ವ್ಯಯಸ್ಥಾನವನ್ನು ನೋಡ್ತಿರೋದ್ರಿಂದ ತಂದೆಯ ಆರೋಗ್ಯ ಆಗಿರ್ಬೋದು, ನಿಮ್ಮ ಹಿರಿಯರ ಆರೋಗ್ಯಗಳಾಗಿರ್ಬೋದು, ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಖರ್ಚುಗಳಿರುತ್ತೆ. ಆದರೂ ಕೂಡ ಶುಕ್ರ ಇರೋದ್ರಿಂದ ಶುಭ ಕಾರ್ಯಕ್ಕೆ ಹೆಚ್ಚಿನ ಖರ್ಚುಗಳಾಗುತ್ತೆ. ಮಂಗಳನೂ ಕೂಡ ಇರೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಎದುರಿನ ವ್ಯಕ್ತಿಯಿಂದ ಸ್ವಲ್ಪ ಸಾಲ ಆಗಿರ್ಬೋದು, ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಣಕಾಸಿನ ವ್ಯಯಕ್ಕೆ ಸಾಲ ತಗೋಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಪಂಚಮದಲ್ಲಿ ಶರೀರ ಇರೋದ್ರಿಂದ ಮಕ್ಕಳ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾಕಂದರೆ ಮಂಗಳ ದಶಮ ಸ್ಥಾನದಲ್ಲಿ ಸಂಚಾರವಾಗ ಅಷ್ಟಮ ದೃಷ್ಟಿ ಶನಿ ಮೇಲಿರೋದ್ರಿಂದ ಎಲ್ಲೋ ಒಂದು ರೀತಿಯ ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರುಗಳಾಗಿರ್ಬೋದು, ಸಣ್ಣ ಪುಟ್ಟ ಗಾಯಗಳಾಗಿರ್ಬೋದು, ಬಿದ್ದು ಪೆಟ್ಟು ಮಾಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಕೂಡ ನೋಡುವಂಥ ಸಾಧ್ಯತೆ ಇರುತ್ತೆ. ವಾಹನಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ನೋಡುವಂಥ ಸಾಧ್ಯತೆ ಬರುವಂತಹ ತಿಂಗಳಿರುತ್ತೆ. ಯಾವುದೇ ರೀತಿಯ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ವಾದ ವಿವಾದಗಳನ್ನು ಅದನ್ನು ಮಾತಿನ ಮುಖಾಂತರ ಬಗೆಹರಿಸುವಂಥ ಅವಕಾಶ ನಿಮಗೆ ತುಂಬ ಉತ್ತಮವಾದಂತಹ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲು, ಅದನ್ನು ಬಗೆಹರಿಸುವಂತಹ ಸಾಮರ್ಥ್ಯ. ಯಾಕಂದರೆ ಗುರುಬಲ ಇದ್ದಾಗ ಸುಮಾರಷ್ಟು ಕೆಲಸ ಕಾರ್ಯಗಳು ಈಸಿಯಾಗಿ ಸಕ್ಸಸ್ ಆಗುವಂತಹ ಯೋಗಗಳಿರುತ್ತೆ. ಏನು ಪರಿಹಾರವನ್ನು ಮಾಡ್ಕೋಬೇಕು ತುಲಾರಾಶಿ ತುಲಾಲಗ್ನದವರು ಅಂದರೆ, ಮುಖ್ಯವಾಗಿ ರವಿಯ ಪರಿಹಾರ ಎರಡನೇ ಹಂತದಲ್ಲಿ ಸೂರ್ಯ ನಮಸ್ಕಾರ ಮಾಡೋದಿರ್ಬೋದು, ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ನಿಮಗೆ ನಿಮ್ಮ ಆರೋಗ್ಯದಲ್ಲಾಗಿರ್ಬೋದು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಬರುತ್ತೆ. ಜೊತೆಗೆ ಮಂಗಳನ ಪರಿಹಾರವನ್ನು ಮಾಡ್ಕೊಳ್ಳಿ. ಮಂಗಳನ ನೀಚ ಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ದುಡ್ಡು ಕಾಸಿನ ಖರ್ಚಾಗಿರ್ಬೋದು, ಕುಟುಂಬದ ಮೇಲೆ ಖರ್ಚುಗಳಾಗಿರ್ಬೋದು, ಅದನ್ನು ಕಡಿವಾಣ ಮಾಡ್ಬೋದು. ಸೊ ಹಾಗಾಗಿ ಹೇಳಿದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.